ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಜಿಲ್ಲಾ ಪಂಚಾಯತ್ ಮಂಡ್ಯ ಉಪನಿರ್ದೇಶಕರು ಹಾಗೂ ಪದನಿಮಿತ್ತ ಜಿಲ್ಲಾ ಯೋಜನಾ ಸಮನ್ವಯ ಅಧಿಕಾರಿಗಳ ಕಚೇರಿ ಸಮಗ್ರ ಶಿಕ್ಷಣ ಕರ್ನಾಟಕ ಉಪನಿರ್ದೇಶಕರು ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಇವರ ಸಂಯುಕ್ತಾಶ್ರಯದಲ್ಲಿ ಮಂಡ್ಯ ಜಿಲ್ಲಾ ಮಟ್ಟದ ಕಲಿಕಾ ಹಬ್ಬವು ತಾಲೂಕಿನ ತಗಳವಾದಿ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಫೆಬ್ರವರಿ 15ರಿಂದ 17ರವರೆಗೆ ನಡೆಯಲಿದೆ ಎಂದು ಜಿಲ್ಲಾ ಯೋಜನಾ ಸಮನ್ವಯ ಅಧಿಕಾರಿ ಟಿ ಲಕ್ಷ್ಮೀರವರು ತಿಳಿಸಿದರು. ತಾಲೂಕಿನ ತಳಗಾವಾದಿ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕೋವಿಡ್-19ರ ಸಾಂಕ್ರಾಮಿಕ ರೋಗ ಕಾಣಿಸಿಕೊಂಡಿದ್ದ ಸಂದರ್ಭದಲ್ಲಿ ಶಾಲೆಗಳು ಮುಚ್ಚಿದ ಹಿನ್ನೆಲೆಯಲ್ಲಿ ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿದಿದ್ದರು. ಹೀಗಾಗಿ ಕಲಿಕಾ ಚೇತನರಿಗೆ ಅನುಕೂಲವಾಗುವಂತೆ ಕಲಿಕಾ ಹಬ್ಬವನ್ನು ಆಚರಿಸಲಾಗುತ್ತಿದೆ. ಆಡುಪಾಡು, ವೈಜ್ಞಾನಿಕ ಮಾಹಿತಿ ನೀಡುವ ಮಾಡು, ಹಾಡು, ಸೃಜನಶೀಲತೆ ಬೆಳೆಸುವ ಕಾಗದ ಕತ್ತರಿ, ಜ್ಞಾನಾಭಿವೃದ್ಧಿಗೆ ಊರು ಸುತ್ತೋಣ ಎಂಬ 4 ಹಂತಗಳಲ್ಲಿ ಕಲಿಕಾ ಹಬ್ಬವನ್ನು ಹಮ್ಮಿಕೊಳ್ಳಲಾಗಿದ್ದು ಮಕ್ಕಳಲ್ಲಿ ನವಚೈತನ್ಯ ಮೂಡಿಸಲು ಸಹಕಾರಿಯಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮಕ್ಕೆ ಶಾಸಕ ಡಾಕ್ಟರ್ ಕೆ ಅನ್ನದಾನಿ, ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್ ಎನ್ ಗೋಪಾಲಕೃಷ್ಣ, ಅಪರ ಜಿಲ್ಲಾಧಿಕಾರಿ ನಾಗರಾಜು, ಶಾಂತ ಉಲ್ವನಿ ಇನ್ನಿತರರು ಸೇರಿದಂತೆ ಹಾಜರಿದ್ದರು. ತಾಲೂಕಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ತಳಗುವಾದಿ ಇಲ್ಲಿ ಮಂಡ್ಯ ಜಿಲ್ಲಾ ಮಟ್ಟದ ಕಲಿಕಾ ಹಬ್ಬ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಸೊ ಈ ಒಂದು ಕಲಿಕಾ ಹಬ್ಬ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ, ಕರೋನಾದಿಂದಾಗಿ ಏನು ಮಕ್ಕಳಲ್ಲಿ ಕಲಿಕೆಯ ಹಿನ್ನಡೆ ಉಂಟಾಗಿತ್ತು, ಆ ಕಲಿಕೆ ಹಿನ್ನಡೆಯನ್ನು ಸರಿದೂಗಿಸೋದಕ್ಕೋಸ್ಕರ ನಮ್ಮ ಕರ್ನಾಟಕ ರಾಜ್ಯದಾದ್ಯಂತ ಪ್ರಸಕ್ತ ವರ್ಷದಲ್ಲಿ 2022-23ನೇ ವರ್ಷವನ್ನು ಕಲಿಕಾ ಚೇತರಿಕೆ ವರ್ಷ ಅಂತ ಘೋಷಣೆ ಮಾಡಿ ವಿದ್ಯಾರ್ಥಿಗಳ ಕಲಿಕೆಯನ್ನು ಉತ್ತಮಗೊಳಿಸುವ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ಈ ಒಂದು ಕಲಿಕಾ ಹಬ್ಬ ಕಾರ್ಯಕ್ರಮವು ಒಂದು ಈ ಒಂದು ಕಲಿಕಾ ಹಬ್ಬದ ಮೂಲಕ ವಿದ್ಯಾರ್ಥಿಗಳಲ್ಲಿ ಭಾಷೆ, ವಿಜ್ಞಾನ ಹಾಗೂ ಪರಿಸರಕ್ಕೆ ಸಂಬಂಧಪಟ್ಟಂತೆ 4 ಕಾರ್ನರ್ಗಳಲ್ಲಿ ಚಟುವಟಿಕೆ ಮೂಲಕ ವಿದ್ಯಾರ್ಥಿಗಳ ಕಲಿಕೆಯನ್ನು ಉತ್ತಮಪಡಿಸೋದಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದು. ಈ ಒಂದು ಕಾರ್ಯಕ್ರಮವನ್ನು ತಳಗುವಾದಿಯಲ್ಲಿ ಈ ಒಂದು ಶಾಲೆಯ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು ಹಾಗೂ ಇಲ್ಲಿಯ SDMC ಅಧ್ಯಕ್ಷರು ಮುಖ್ಯವಾಗಿ ಶ್ರೀ ಪ್ರಕಾಶ್ರವರು ಈ ಒಂದು ಕಾರ್ಯಕ್ರಮಕ್ಕೆ ಸಂಪೂರ್ಣವಾದಂತಹ ಒಂದು ಸಹಕಾರವನ್ನು ದಿನಾಂಕ 7/2/2023 ಈ ಒಂದು ಕಾರ್ಯಕ್ರಮದ ಸಿದ್ಧತಾ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದೇವೆ. ಆ ದಿನದಿಂದ ಇಲ್ಲಿಯವರೆಗೆ ಅವರು ನಮ್ಮ ಜೊತೆಗಿದ್ದು ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಸಂಪೂರ್ಣ ಸಹಕಾರವನ್ನು ನೀಡಿದ್ದಾರೆ. ಅವರೊಟ್ಟಿಗೆ ಈ ಒಂದು ಊರಿನ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಈ ಒಂದು ಶಾಲೆಯ ಹಿರಿಯ ವಿದ್ಯಾರ್ಥಿಗಳ ಸಂಘದವರು, ಊರಿನ ಪ್ರಮುಖರು ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರವನ್ನು ನೀಡ್ತಾ ಬಂದಿದ್ದಾರೆ. ಸೊ ಈ ಒಂದು ಕಾರ್ಯಕ್ರಮ 4 ಕಾರ್ನರ್ಗಳಲ್ಲಿ ನಡೆಯುತ್ತೆ. ಮೊದಲನೇದಾಗಿ ಹಾಡು ಆಡು ಅಂತಕ್ಕಂತಹ ಒಂದು ಕಾರ್ನರ್. ಈ ಒಂದು ಕಾರ್ನರ್ನಲ್ಲಿ ವಿದ್ಯಾರ್ಥಿಗಳ ಭಾಷಾ ಕೌಶಲ್ಯಕ್ಕೆ ಸಂಬಂಧಪಟ್ಟಂತೆ ಹಾಡುವ ಮೂಲಕ ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಪ್ರಜ್ಞೆಯನ್ನು ಉಂಟು ಮಾಡತಕ್ಕಂತಹ ಒಂದು ಚಟುವಟಿಕೆ ಇದರಲ್ಲಿದೆ. 2ನೇ ಕಾರ್ನರ್ ಬಂದು ಮಾಡು ಆಡು. ಇದರಲ್ಲಿ ವೈಜ್ಞಾನಿಕವಾಗಿ ಸಾಕಷ್ಟು ಸರಳ ಪ್ರಯೋಗಗಳನ್ನು ಮಾಡೋದ್ರ ಮೂಲಕ ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವನೆಯನ್ನು ಉಂಟು ಮಾಡೋದ್ರ ಮೂಲಕ ವಿದ್ಯಾರ್ಥಿಗಳು ಸ್ವಂತವಾಗಿ ತಾವು ಈ ಒಂದು ಚಟುವಟಿಕೆಯನ್ನು ಮಾಡಿ ಅನುಭವದಿಂದ ಮಾಡೋದ್ರಿಂದ ಈ ಒಂದು ಕಲಿಕೆ ನಿರಂತರವಾಗಿ ಪರ್ಸೆಂಟ್ ಆಗಿ ವಿದ್ಯಾರ್ಥಿಗಳಲ್ಲಿ ಉಳ್ಕೊಳ್ಳುತ್ತೆ. ಅದೇ ರೀತಿ ಬಂದು ಕಾಗದ ಕತ್ತರಿ ಬಣ್ಣ ಅಂತಂದು ವಿದ್ಯಾರ್ಥಿಗಳಲ್ಲಿ ಇರ್ತಕ್ಕಂಥ ಒಂದು ಸೃಜನಶೀಲಾತ್ಮಕತೆಯನ್ನು ಹೊರಹೊಮ್ಮುವ ನಿಟ್ಟಿನಲ್ಲಿ ಈ ಒಂದು ಕಾಗದ ಕತ್ತರಿ ತುಂಬ ಉಪಯೋಗವಾದಂತಹ ಒಂದು ಕಾರ್ಯಕ್ರಮ. 4ನೇ ಕಾರ್ನರ್ ಬಂದು ಊರು ತಿಳಿಯೋಣ ಅಂತಕ್ಕಂಥ ಒಂದು ಕಾರ್ನರ್. ಇದರಲ್ಲಿ ವಿದ್ಯಾರ್ಥಿಗಳು ಊರಿನ ಒಂದು ಸಂದರ್ಶನ ಮಾಡೋದ್ರ ಮೂಲಕ ಒಂದು ಮರವನ್ನು ಅಧ್ಯಯನ ಮಾಡ್ತಾರೆ. ಈ ಮರದ ಅಧ್ಯಯನ ಮಾಡೋದ್ರ ಮೂಲಕ ಮರದ ಎತ್ತರವನ್ನು ಅಳಿತಕ್ಕಂತಹದ್ದು ಹೇಗೆ, ಆ ಮರದ ಉಪಯೋಗಗಳೇನು, ಆ ಮರದ ವೈಜ್ಞಾನಿಕ ಹೆಸರೇನು, ಆ ಮರಕ್ಕೆ 8 ವರ್ಷ ಆಗಿದೆ ಅಂತಕ್ಕಂಥದ್ದನ್ನ ವಿದ್ಯಾರ್ಥಿಗಳು ತಿಳಿತಾರೆ. ಹಾಗೆಯೇ ಊರಿನಲ್ಲಿರ್ತಕ್ಕಂತಹ ಪ್ರಮುಖರನ್ನ ಸಂದರ್ಶನ ಮಾಡೋದ್ರ ಮೂಲಕ ಆ ಒಂದು ಕಲೆ ಈಗ ಎಕ್ಸಾಮ್. ನಾಳೆ ನಮ್ಮ ಶಾಲೆಯಲ್ಲಿ ಮಂಡ್ಯ ಜಿಲ್ಲೆಯ ಮಕ್ಕಳ ಕಲಿಕಾ ಹಬ್ಬದ ಸಿದ್ಧತೆಯಲ್ಲಿ ನಾವು ತೊಡಗಿದ್ದೇವೆ. ಸುಮಾರು 15 ದಿನಗಳಿಂದ ನಮ್ಮ ಇಡೀ ಶಿಕ್ಷಣ ಇಲಾಖೆಯ ತಂಡ ಮತ್ತು ನಮ್ಮ ಡ್ರಾಯಿಂಗ್ ಟೀಚರ್ಗಳ ತಂಡ ಹಾಗೂ ಮತ್ತು ಕ್ರಾಫ್ಟ್ ಟೀಚರ್ಗಳ ತಂಡ
ಮತ್ತು ಹಲವಾರು ಹಾರ್ಪಿಗಳು ಬಂದು ಸುಮಾರು 15 ದಿನಗಳ ಕಾಲದಿಂದ ಬಹಳಷ್ಟು ಸಿದ್ಧತೆಯನ್ನು ನಾವು ಈಗ ಮಾಡಿದ್ದೇವೆ. ಇದು ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಕರೋನಾ ಕಾಲಘಟ್ಟದಲ್ಲಿ ಮಕ್ಕಳಿಗೆ ಸರಿಯಾದಂಥ ಕಲಿಕೆ ಆಗಲಿಲ್ಲ ಅನ್ನುವಂಥ ಉದ್ದೇಶದಲ್ಲಿ ಸರ್ಕಾರ ಇವತ್ತೇನು ಇವತ್ತು ನಮ್ಮ ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ಇವತ್ತು ಜಿಲ್ಲಾ ಮಟ್ಟದ ಕಲಿಕಾ ಭವನ್ನು ನಡೆಸ್ಕೊಡ್ಬೇಕು ಅನ್ನುವಂಥ ಸಂದರ್ಭ ಬಂದಂಥ ಸಂದರ್ಭದಲ್ಲಿ ಬಹಳಷ್ಟು ಜನ ಇವತ್ತು ಒಂದು ಅದ್ಧೂರಿಯಾದಂಥ ಸಿದ್ಧತೆಯನ್ನು ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿಗಳು ಮತ್ತು ಅಪಾರ ಜಿಲ್ಲಾಧಿಕಾರಿಗಳು, ಸಿ ಓ ಮತ್ತು MLA ಅವ್ರನ್ನ ಇನ್ವೈಟ್ ಮಾಡಿದ್ದೀವಿ. ಮತ್ತು ಸಮಾರೋಪ ಸಮಾರಂಭಕ್ಕೆ ಪಂಚಾಯತ್ ರಾಜ್ನ ಮುಖ್ಯಸ್ಥರಾದಂಥ ಯಾರು ಮೇಡಮ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಜೊತೆಗೆ ವೈಭವಪೂರ್ವಕವಾಗಿ ಎಲ್ಲ ಸಿದ್ಧತೆಗಳನ್ನು ಮಾಡಿದ್ದೇವೆ. ನಾಳೆ ಉಮಾಮಹೇಶ್ವರಿ ದೇವಸ್ಥಾನದಿಂದ ಬೃಹತ್ ಕಲಾತಂಡಗಳ ಮೆರವಣಿಗೆಯೊಂದಿಗೆ 8 ತಾಲೂಕುಗಳ ವಿದ್ಯಾರ್ಥಿಗಳೊಡನೆ ಒಂದು ಕಲಾ ಜಾಥವನ್ನು ಪ್ರಾರಂಭ ಮಾಡ್ತಾಯಿದ್ದೇವೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸರ್ವ ರೀತಿಯ ಸಿದ್ಧತೆಯನ್ನು ನಾವು ಮಾಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯರು ಭಾಗವಹಿಸಿ ಕಾರ್ಯಕ್ರಮವನ್ನು ಸರ್ವ ರೀತಿಯಲ್ಲಿ ಯಶಸ್ವಿ ಮಾಡೋರಿದ್ದಾರೆ. ಮತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮದ ಎಲ್ಲ ಜನರು ಕೂಡ ಸಂಪೂರ್ಣ ಸಹಕಾರ ಕೊಟ್ಟು ಇವತ್ತು ನಾಳೆ ನಡೀತಕ್ಕಂಥ ಎಲ್ಲ ಚಟುವಟಿಕೆಗಳಲ್ಲಿ ಊರಿನ ಗ್ರಾಮಸ್ಥರು ಮತ್ತು ಮಳವಳ್ಳಿ ತಾಲೂಕಿನ ಎಲ್ಲ ಶಿಕ್ಷಣ ಪ್ರೇಮಿಗಳು ಮತ್ತು ಎಲ್ಲ ಶಿಕ್ಷಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತ್ತು ಎಲ್ಲ STMC ಅಧ್ಯಕ್ಷರು ಸದಸ್ಯರು ಈ ಒಂದು ಕಲಾ ಜಾಥಾದಲ್ಲಿ ನಾಳೆ ಭಾಗವಹಿಸುವ ಮುಖಾಂತರ ಈ ಒಂದು ಜಿಲ್ಲಾ ಮಟ್ಟದ ಕಲಿಕಾ ಭವನ ಸರ್ವ ರೀತಿಯಲ್ಲಿ ಯಶಸ್ವಿ ಮಾಡಬೇಕು ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ಕೊಳ್ತೇನೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ವರವಲಯದ ಪ್ರಕೃತಿಯ ಸೊಬಗಿನ ಗವಿಕಟ್ಟು ಎಂಬ ಪ್ರದೇಶದಲ್ಲಿ ಇದೇ ತಿಂಗಳು 18-19 ನೂತನವಾಗಿ ವಿವಿಧ ದೇವರ ಪ್ರತಿಷ್ಠಾಪನೆ ಹಾಗೂ ಬ್ರಹ್ಮರಥೋತ್ಸವ ಮಹೋತ್ಸವದ ಕಾರ್ಯಕ್ರಮದ ನಡೆಯಲಿದೆ ಎಂದು ದೇವಾಲಯ ಮಂಡಳಿಯ ಸದಸ್ಯರಾದ ಬುಲೆಟ್ ವೆಂಕಟರೆಡ್ಡಿ ಮಾತನಾಡಿ, ಗವಿಕಟ್ಟು ಪುಣ್ಯಕ್ಷೇತ್ರ ಪ್ರಕೃತಿ ಮಡಿನಲ್ಲಿರುವ ಈ ಸ್ಥಳದಲ್ಲಿ ಗವಿಗಳಿದ್ದು ಕೈವಾರ, ಸ್ಥಿತಿ, ಭೈರವೇಶ್ವರ ಸೇರಿ ಹಲವು ಕಡೆ ಸಂಪರ್ಕ ಕಲ್ಪಿಸುತ್ತದೆ. ಆ ಗವಿಯನ್ನು ಸಂಪೂರ್ಣವಾಗಿ ಸ್ವಚ್ಛತೆ ಮಾಡಿ ಪುರಾತನ ಕಾಲದ ಋಷಿ ಮುನಿಗಳು ತಪಸ್ಸು ಮಾಡಿರುವ ಜಾಗವಾಗಿದ್ದು ಈ ಜಾಗಗಳಲ್ಲಿ ಸ್ವಚ್ಛತೆ ಮಾಡಿ ವಿವಿಧ ದೇವರುಗಳ ಪ್ರತಿಷ್ಠಾಪನೆಯನ್ನು ಮಾಡಲಾಗುತ್ತಿದೆ. ಪ್ರತಿ ವರ್ಷವೂ ಮಹಾಶಿವರಾತ್ರಿ ಎಂದು ವಿಶೇಷ ಪೂಜೆ ಹಾಗೂ ಅಭಿಷೇಕವನ್ನು ನಡೆಸಲಾಗುತ್ತಿದ್ದು ಶಿವರಾತ್ರಿ ಹಬ್ಬದ ಮಾರನೇ ದಿನ ಬ್ರಹ್ಮರಥೋತ್ಸವವನ್ನು ನಡೆಯಲಾಗುತ್ತದೆ ಎಂದು ತಿಳಿಸಿದರು. ಕಸಬಾ ಹೋಬಳಿಯಲ್ಲಿ ಹೊಗಳಗಿರಿ ಪಕ್ಕದಲ್ಲಿ ಒದಿಲೆ ಅಂತ ಗ್ರಾಮದಲ್ಲಿ ಗವಿಗಟ್ಟು ಅಂತ ಒಂದು ಪುನಶ್ಚೇತ್ರ ಗವಿಗಟ್ಟು ಅಂದರೆ ಒಂದು ಗುಟ್ಟೆ ಇರುತ್ತದೆ. ಆ ಗುಟ್ಟೆ ಮೇಲೆ ನಾಗಪ್ಪ ಎನ್ನುವರು ಒಂದು ಈಶ್ವರ, ಕಾಲಭೈರೇಶ್ವರ, ಗಂಗಮ್ಮ ಅಂತ 3 ಈಗ ಗುಡಿಗಳನ್ನು ಕಟ್ಟಿರುತ್ತಾರೆ. ಆಮೇಲೆ ಒಂದು 5 ವರ್ಷದ ನಂತರ ಒಂದು ಗವಿ ಅಂತ ಉದ್ಭವ ಆಗಿ ಫಸ್ಟ್ ಯಾರೋ ಚನ್ನಾರೆಡ್ಡಿ ಅಂತ ಇದ್ದು ಹೋಗಿ 12 ವರ್ಷದಲ್ಲಿ ಇಲ್ಲಿ ಇದು ಮಾಡಿ ಹೋಗಿರ್ತಾರೆ. ಆಮೇಲೆ ಅದು ರಾಘಣ್ಣ ಎಂಬುವರಿಗೆ ಹೋಗ ದಯೆಗಳಿಗೆ ಆ ಗವಿಯನ್ನು ಕ್ಲೀನ್ ಮಾಡ್ತಾ ಇರುತ್ತವೆ. ಅದಕ್ಕೆ ಸಪೋರ್ಟ್ ಆಗಿ ನಾನು ಬುಲೆಟ್ ವೆಂಕಟರೆಡ್ಡಿ ಅಂತ ಅವರು ಬಂದು ಆಮೇಲೆ ಸ್ವಾಮಿಗಳು ಈ TRamaswamy ಅಂತ, ಗಣೇಶ ಸ್ವಾಮಿ ಅಂತ, ರಾಜನ ಸ್ವಾಮಿ ಅಂತ, ತಿರುನಾಮಲ ಶ್ರೀ ಆದಿತ್ಯನಾಥ ಅಂತ ಎಲ್ಲರೂ 18ನೇ ತಾರೀಕು ಈ ಗವಿಗಟ್ಟು ದೇವಸ್ಥಾನಕ್ಕೆ ಆಗಮಿಸಿರುತ್ತಾರೆ. ಆಗಮಿಸಿ ಭಕ್ತಾದಿಗಳಿಗೆ ಒಂದು ದರ್ಶನ ಕೊಡ್ತಾರೆ. ದರ್ಶನ ಕೊಟ್ಟು ಆಮೇಲೆ 19ನೇ ತಾರೀಕು ಈ ಶಾಲೆ ಇದು ಯಾವ್ದು ಪದ್ಮಶಾಲಿಗರು ಧ್ವಜಾರೋಹಣ ಇರುತ್ತದೆ, ಕೋಲಾಟ ಇರುತ್ತದೆ. ಆ ನೈಟು ಭಜನೆ ಇರುತ್ತೆ, ಆ ನೈಟು ಡ್ರಾಮಾ ಇರುತ್ತದೆ. ಈ ಶ್ರೀನಿವಾಸ ಇಡೀ ಕರ್ನಾಟಕ ಇಡೀ ವರ್ಲ್ಡಲ್ಲೇ ಇದು ಗವಿಗಟ್ಟೊಂದು, ನೇಪಾಳದಲ್ಲೊಂದು, ಆಂಧ್ರದಲ್ಲೂ, ಇಡೀ ವರ್ಲ್ಡಲ್ಲಿ ಇರೋದೇ 3 ಜಾಗಗಳು. ಇದು ಈ ಶತಮಾನಗಳ ಮುಂಚಿನ ಇದು ತಪಸ್ಸಾಗಿ ಅಲ್ಲೇ ಜಾನ ಆಗಿ ಸತ್ತಿರ್ತಂಗ ನ್ಯಾಚುರಲ್ ಹಾಲುಗಳಿರುತ್ತದೆ. ಅದನ್ನು ಪುನರ್ಜೀವನ ಮಾಡ್ತಾ ಇರ್ತವೆ. ಪುನರ್ಜೀವನ ಮಾಡಿ ಇಗ್ರಗಳನ್ನು ಇಡುತ್ತವೆ. ಆ ಒಳಗಡೆ ಇಗ್ರಗಳು ಫಸ್ಟ್ ಇಗ್ರ ಗಣೇಶ ಒಂದು ದೊಡ್ಡ ಹಾಲಿನಲ್ಲಿ, 2ನೇ ಸ್ಥಾನದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಲಿಂಗ, 3ನೇ ಸ್ಥಾನದಲ್ಲಿ ಎಂಗ್ರನ ಸ್ವಾಮಿ, ಅಲ್ವೇಲ ಮಂಗಮ್ಮ, ಲಕ್ಷ್ಮಿ ಸರಸ್ವತಿ, ಪದ್ಮಾವತಿ, ಸುಬ್ರಹ್ಮಣ್ಯ ಸ್ವಾಮಿ ಇಂತಹ ಇಗ್ರಗಳನ್ನು ನಾವು ಪ್ರತಿಷ್ಠಾಪನೆ ಶನಿವಾರ ಇಟ್ಟುಕೊಂಡಿರುತ್ತೇವೆ. ಆದ್ದರಿಂದ ದಯವಿಟ್ಟು ಶ್ರೀನಿವಾಸಪುರದಲ್ಲಿ ಹುಟ್ಟಿರತಕ್ಕಂಥ ಗಣ್ಯ ವ್ಯಕ್ತಿಗಳು, ಶಾಸಕರಾಗ್ಬೋದು, ಮಾಜಿ ಶಾಸಕರಾಗ್ಬೋದು, ZP ಆಗಿರ್ಬೋದು, ಮಾಜಿ ZP ಆಗಿರ್ಬೋದು, TPS ಇಂತಹದ್ದೇ ಗಣ್ಯ ವ್ಯಕ್ತಿಗಳು ಈ ಶ್ರೀನಿವಾಸಪುರ ತಾಲೂಕಲ್ಲಿ ಒಂದು ಯಾತ್ರಾ ಸ್ಥಳ ಮಾಡಬೇಕೆಂದು ಪ್ರಯತ್ನ ನಾಗಪ್ಪ ಅವರ ನೇತೃತ್ವದಲ್ಲಿ ನಾವು ಮಾಡ್ತಾ ಇರುತ್ತೇವೆ. ಇದಕ್ಕೆ ದಯವಿಟ್ಟು ಎಲ್ಲರೂ ಸೈಗೂಡಿಸಿ ನಮ್ಮ ಜೊತೆಗೆ ಬಂದು ಈ ಶ್ರೀನಿವಾಸಪುರ ತಾಲೂಕಿನಲ್ಲಿ ಒಂದು ಯಾತ್ರಾಸ್ಥಳ ಇಡೀ ವರ್ಲ್ಡಲ್ಲಿ ಎಲ್ಲೂ ಇಲ್ಲ. ನಮ್ಮ ತಾಲೂಕು ಬಿಟ್ಟರೆ ಆಂಧ್ರ ಬಿಟ್ಟರೆ ನೇಪಾಳ, ಇಂಥ ಸತ್ಯ ಹರಿಶ್ಚಂದ್ರ
ಸಬ್ಸರ್ ಆಗಿರ್ತಕ್ಕಂಥ ಒಂದು ಜಾಗವನ್ನು ನಮಗೆ ಶ್ರೀನಿವಾಸಪುರ ತಾಲೂಕದಲ್ಲಿ ಇಲ್ಲಿ ಒಂದು ಬಂದು ಫಸ್ಟ್ ಒಂದು ಸೀನ ಇದು ಉಪ್ಪಾಸ್ಪುರ ಪಾಪನಪಲ್ಲಿ ಅಂತ ಇದು ಹೆಸರು. ಆ ಟೈಮಲ್ಲಿ ಗವಿಯಲ್ಲಿ ಸಾಧುಗಳು ಹೋಗಿ ಡೀಸೆಂಟಾಗಿ ಅವ್ರಿಗೆ ಬಾಯಿ ಇರುತ್ತದೆ, ಇನ್ನೊಂದು ಬಾಯಿ ಇದೆ. ಇವಾಗ ಒಂದು ಬಾಯಿ ತನಕ ಆರಡಿಗಳಿಟ್ಟು ಇಗ್ರಗಳಿಟ್ಟು ಇಟ್ಟಿದ್ದೀವಿ. ಇನ್ನು ಮುಂದೆ ನೀವು ಬಂದು ಈ ಸಹಕಾರ ಮಾಡಿ ನಮಗೇನಾದರೂ ಸ್ವಲ್ಪ ಸಪೋರ್ಟ್ ಮಾಡಿದರೆ ಈಗ ಲಾಸ್ಟಿಂದ ಆ ಲಾಸ್ಟಿಗೆ ಒಂದು ಇರುತ್ತದೆ ಜಾಗ, ದಾರಿ ಇಡ್ತಾರೆ. ಈ ಕಡೆ ಕುರುಡುಮಲ್ಲಿಗೊಂದು ದಾರಿ ಇದೆ, ಈ ಕಡೆ ಕೈವಾರಕ್ಕಿದೆ. ಆದರೆ ಮಧ್ಯದಲ್ಲಿರತಕ್ಕಂಥ ನ್ಯಾಚುರಲ್ ಹಾಲುಗಳನ್ನು ನಾವು ತಯಾರು ಮಾಡಿ ಇಗ್ರಗಳಿಡ್ತಾ ಇದ್ದೀವಿ. ನೀವು ಗಣ್ಯ ವ್ಯಕ್ತಿಗಳು ಬಂದು ಇದು ಓಪನ್ ಮಾಡಿ ಇದಕ್ಕೆ ಸಹಕಾರ ಕೊಟ್ಟು ಇದನ್ನು ನಾವು ಹುಟ್ಟಿದ್ದಕ್ಕೆ ನಮ್ಮ ತಾಲೂಕಲ್ಲಿ ಇರತಕ್ಕಂಥ ಜಾಗವನ್ನು ಬಿಡದೀರಾ, ಒಂದು ಒಳ್ಳೆಯ ಅದ್ಭುತವಾದ ಅದ್ಭುತ ಅಂದರೆ ಇಲ್ಲಿ ಮೂರು ಸಲ ಬಂದು ಒಂದು ಪೂಜೆ ಮಾಡಿಕೊಂಡು ಹೋದರೆ ಅವರ ಕಷ್ಟ ಕಾರ್ಪಣ್ಯಗಳಲ್ಲೂ ಎಲ್ಲ ವಾಸಿಯಾಗುತ್ತೆ. ಹುಣ್ಣಿಮೆ ದಿವಸ ಬಂದು ಒಂದು ಗುಟ್ಟೆಯನ್ನು ರೌಂಡ್ ಆಗಿದರೆ ದೇವರು ಹೆಂಗಿದ್ದಾರೆ ದೇವರಂತ ನೋಡಬೇಕಾದರೆ ಕೇರಳ ಅಂಟಿ ಬಂದು ತಗೊಂಡು ಬಂದು ರೆಡ್ ಅಂಟಿ ಬಂದು ನೋಡುವರು ಯಾರಾದರೂ ಪರೀಕ್ಷೆ ಮಾಡೋರು ಇದ್ದರೆ 11:20 to 12 ಬಂದು ನಿಮಗೆ ಪ್ರದಕ್ಷಿಣೆ ಆಗುತ್ತದೆ. ಈ ಅದ್ಭುತವಾದ ಎಲ್ಲ ಕಾರ್ಯಕ್ರಮಗಳನ್ನು ನಾವು ನೋಡಿದ್ದೀವಿ. ನೀವು ಬಂದು ಇದಕ್ಕೆ ಸಹಕರಿಸಿ ಇದನ್ನು ನೋಡಬೇಕಾಗಿ ವಿನಂತಿ. ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.